विद्यापदन्नाब्धि भवान् वेदचन्द्रिकया युतान् विद्यापयोदिविदून् आश्रये समवाप्ते परमपूज्य ವಿದ್ಯಾಪಯೋದಿತಿ ತರ ಜನ್ಮ ಶತಮಾನೋತ್ಸವವನ್ನು ಮಾಡುತ್ತಿರುವುದು ತುಂಬ ಶ್ಲಾಘನೀಯವಾದಂಥ ಕಾರ್ಯ. ಈ ಸಂದರ್ಭದಲ್ಲಿ ಆ ಗುರುಗಳ ಬಗ್ಗೆ ನನಗೆ ತಿಳಿದ ಅಂಥ ಒಂದು ಎರಡು ವಿಚಾರಗಳನ್ನು ಅವರ ಸ್ತುತಿರೂಪವಾಗಿ ಹೇಳಲು ಇಷ್ಟಪಡುತ್ತೇನೆ. ವಿದ್ಯಾಪಯೋದಿತಿ ತರನ್ನು ನಾನು ನನ್ನ ಪೂರ್ವಾಶ್ರಮದಿಂದಲೂ ಸಹ ಕಂಡಂಥವನು. ನಮ್ಮ ತಾತಂದರ ಮನೆಯಲ್ಲಿ ನಾನು ಓದಿಕೊಂಡು ಚಾಮರಾಜಪೇಟೆ ದೇವನಾಥಾಚಾರ್ಯ ಸ್ಟೇಟಲ್ಲಿದ್ದಾಗ ಮತ್ತೆ ಅವರು ಪೂರ್ಣಾಶ್ರಮದ ಪೂರ್ಣಾಚಾರ್ಯರು ನಮ್ಮ ಬೀದಿಗೆ ಬರ್ತಾ ಇದ್ದೆ. ಅಲ್ಲಿ ಅವರ ತಂಗಿಯ ಮನೆ ಇತ್ತು. ಆಗ ಮತ್ತೆ ಬರ್ತಾ ಇರೋರು, ನಮ್ಮ ಮನೆಯವರು ಕೂಡ ಭೇಟಿ ಕೊಡ್ತಾ ಇದ್ದರು. ಹಾಗೆ ಇವತ್ತು ನನ್ನ ಸಣ್ಣ ವಯಸ್ಸಿಂದಲೇ ಅವರ ಪರಿಚಯ ಇತ್ತು. ಒಳ್ಳೆಯ ಎತ್ತರಕ್ಕೆ ತಕ್ಕಂಥ ಮೈಕಟ್ಟು, ಮುಖದಲ್ಲಿ ಒಳ್ಳೆಯ ವರ್ಚಸ್ಸು. ಮುಂದೆ ಅವರು ಆಶ್ರಮ ಸ್ವೀಕಾರ ಮಾಡಿದಂತೂ ಆ ಮುಖದ ವರ್ಚಸ್ಸು ಇನ್ನೂ ಹೆಚ್ಚಾಯಿತು. ಅವರು ದರ್ಬಾರಿನಲ್ಲಿ ಹಸರು ರುಮಾನ ಸುತ್ತಿಕೊಂಡು ಆ ದರ್ಬಾರ ಸಿಂಹಾಸನ ಕುಳಿತಿದ್ದರೆ ನಾನು ಅಂದ್ಕೊಳ್ತಾ ಇದ್ದೆ. ನಾವು ವ್ಯಾಸರಾಜನಂತೂ ನೋಡಲಿಲ್ಲ. ಆ ವ್ಯಾಸರಾಜರ ಪೀಠದ ಅಧಿಷ್ಠಿತರಾಗಿರತಕ್ಕಂಥ ಇವರನ್ನು ನೋಡುವ ಸೌಭಾಗ್ಯವಾದರೂ ದೊರೆಯುತ್ತಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಇಂಥ ಆ ಪೂರ್ಣಾಚಾರ್ಯರು ವಿದ್ಯಾಪೀಠ ಸ್ಥಾಪನೆ ಆಗುವಾಗ ಕೂಡ ತುಂಬ ಇದರಲ್ಲಿ ಭಾಗವಹಿಸಿದಂಥವರು. ಪೇಜಾವರ ಶ್ರೀಗಳವರು ಕಲ್ಯಾಣಿ ರಾಘವೇಂದ್ರ ಮಠದಲ್ಲಿ ಬೆಳಗ್ಗೆ 7 ಗಂಟೆ ಹೊತ್ತಿಗೆ ತಮ್ಮ ಪ್ರಾತರಾಂಧಿಕೆಯನ್ನು ಮುಗಿಸಿಕೊಂಡು ನಿರೀಕ್ಷಣೆ ಮಾಡ್ತಾ ಇರಬೇಕು. ಆ ಹೊತ್ತಿಗೆ ಆ ಪೂರ್ಣಾಚಾರ್ಯರು ಬಂದು ಅವರನ್ನು ಎಲ್ಲ ಕಡೆ ಕರ್ಕೊಂಡು ಹೋಗಬೇಕು. ಅವರು ಬೆಂಗಳೂರಿನಲ್ಲಿ ದೊಡ್ಡ ಪುರೋಹಿತರಾಗಿದ್ದರಿಂದ ತುಂಬ ಜನ ಅವ್ರಿಗೆ ಪರಿಚಯ ಇತ್ತು. ಹೀಗಾಗಿ ಸಾಧಾರಣ 7 ಗಂಟೆ ಹೊರಟರೆ 12 ಗಂಟೆವರೆಗೂ ಕೂಡ ಅವರು ಬೇರೆ ಬೇರೆ ಬ್ರಾಹ್ಮಣಗಳಲ್ಲಿ ತಮ್ಮ ಪರಿಚಯದ ಬೇರೆ ಬೇರೆ ಆ ಮನೆಯ ಕರ್ಕೊಂಡು ಹೋಗಿ ಆ ವಿದ್ಯಾಪೀಠಕ್ಕೆ ಬೇಕಾದಂಥ ಏನು ನಗದು ಬೇಕಾಗಿತ್ತು ಅದೆಲ್ಲ ಸಂಪಾದನೆ ಮಾಡಿಸಿಕೊಟ್ಟರು. ಮುಂದೆ ಅವರು ಕೆಲವರು ಅವರನ್ನು ನೀವು ವಿದ್ಯಾಪೀಠ ಸ್ಥಾಪನೆ ಮಾಡ್ತೀರಾ ಅಂತ ಅವರು ಆಶ್ರಮ ಆದ ಮೇಲೆ ಕೇಳಿದಾಗ ಅವರು ಕೊಟ್ಟ ಉತ್ತರ, ನಾವು ಪೂರ್ಣಪ್ರಜ್ಞಾ ವಿದ್ಯಾಪೀಠ ಸ್ಥಾಪನೆ ಅನ್ನೋದಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರ ನೀಡಿದ್ದೇವೆ. ನಾವು ಪ್ರತ್ಯೇಕ ಒಂದು ವಿದ್ಯಾಪೀಠ ಸ್ಥಾಪನೆ ಮಾಡುವುದಿಲ್ಲ. ವಿದ್ಯಾಪೀಠ ತಯಾರಾಗಿರತಕ್ಕಂಥ ವಿದ್ವಾಂಸರ ಪೋಷಣೆಯನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ. ಇಂಥ ಪೂರ್ಣಾಚಾರ್ಯರು 1969 ವಿದ್ಯಾಪಸನ ತೀರ್ಥರ ಕೈಯಿಂದ ಪಟ್ಟಾಭಿಷೇಕ ಮಾಡಿಸಿಕೊಂಡು ವಿದ್ಯಾಪಯೋತೀರ್ಥರು ಅಂತವರು ಪ್ರಸಿದ್ಧರಾದರು. ಆಶ್ರಮಕ್ಕೆ ಸ್ವಲ್ಪ ಹಿಂದೆ ಅವರು ಮಂತಾನಕ್ಕೆ ಹೋಗಿದ್ದರು. ಆಗ ಮಂತಾನ ಸುಜಯಿಂದ ತೀರ್ಥರ ಕಾಲ. ಅವರು ಹೇಳಿದ್ರಂತೆ ಪಯೋತೀರ್ಥರಿಗೆ, ಅಪ್ಪ ಪ್ರಸನ್ನ ತೀರ್ಥರು ಸ್ವಲ್ಪ ದೇಹಾಲಸ್ಯ ಹೊಂದಿದ್ದಾರೆ ಅಂತ ಕೇಳಿದ್ದೇವೆ, ನೀವ್ಯಾಕೆ ಇನ್ನೂ ಇಲ್ಲೇ ಇದ್ದೀರಾ, ಶೀಘ್ರವಾಗಿ ಹೋಗಿ. ನೀವು ಆ ವ್ಯಾಸರಾಜ ಪೀಠದಲ್ಲಿ ಕುಳಿತಂಥ ಒಂದು ಸ್ವಪ್ನ ನಾವು ಕಂಡಿದ್ದೇವೆ, ಆದ್ದರಿಂದ ನೀವು ಶೀಘ್ರವಾಗಿ ಹೋಗಿ ನಿಮಗೆ ಅಲ್ಲಿ ಪಟ್ಟಾಭಿಷೇಕ ಆಗತ್ತೆ ಅಂತ ಹೇಳಿ ಕಳಿಸಿದ್ರು. ಅದೇ ರೀತಿ ಅವರಿಗೆ ಪಟ್ಟಾಭಿಷೇಕ ನಡೆಯಿತು. ಆ ಪ್ರಸನ್ನ ತೀರ್ಥರು ದೇಹ ಬಿಡುವ ಸಂದರ್ಭದಲ್ಲೂ ಕೂಡ ಅವರು
ತಾವೇ ಹೇಳಿಕೊಂಡಂತೆ ಅವರ ಪಕ್ಕದಲ್ಲೇ ಕುಳಿತುಕೊಂಡು ಶ್ರೀಮದ್ ಭಾಷ್ಯ ಪಾರಾಯಣ ಮಾಡುತ್ತಿದ್ದರು. ಆ ನಂತರ ಪೀಠಕ್ಕೆ ಬಂದಂಥ ಅವರು ವ್ಯಾಸಾಯ ಮಾಡಿದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿದರು. ಸಾಧಾರಣ 28 ವರ್ಷ ಪೀಠದಲ್ಲಿದ್ದಂಥ ಅವರ ಕಾಲದಲ್ಲಿ ಅನೇಕ ಕಡೆ ಮಠಗಳು ಸ್ಥಾಪನೆಯಾದವು. ತಿರುಮಕೂಡಿನಲ್ಲಿ ಭವ್ಯವಾಗಿರತಕ್ಕಂಥ ಎಂಥ ಪ್ರವಾಹ ಬಂದರೂ ಅಲ್ಲಾಡಬಾರದು ಅಂಥ ಒಂದು ಭವನವನ್ನು ನಿರ್ಮಾಣ ಮಾಡಿದರು. ಅದರಂತೆ ಬೆಂಗಳೂರಿನ ಗಾಂಧಿ ಬಜಾರಿನ ಮಠ ವಿಶ್ವೇಶಪುರ ಅಲ್ಲಿರತಕ್ಕಂಥ ವ್ಯಾಸಾಯ ಮಠ, ಶ್ರೀರಂಗಪಟ್ಟಣದ ಮಠ, ಮೈಸೂರಿನ ಮಠ, ಹೀಗೆ ಅನೇಕ ಕಡೆ ಅವರು ಅದನ್ನು ಅಭಿವೃದ್ಧಿ ಮಾಡಿದರು. ಆ ಪಯೋತೀರ್ಥರು ಪ್ರಯಾಣ ಮಾಡಿದ ನಂತರ ಒಮ್ಮೆ ನಾನು ವಿಜ್ಞಾನತೀರ್ಥರು ಶ್ರೀಪಾದ ಮಠದ ಸ್ವಾಮಿಗಳು ಅವರ ಹತ್ರ ಮಾತಾಡ್ತಾ ಇದ್ದೆ. ಆಗ ಅವರಂದರು, ತಾವು ಇದ್ದ 28 ವರ್ಷದಲ್ಲಿ ಮಠದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿದರು, ಅಷ್ಟು ಅಭಿವೃದ್ಧಿ ಮಾಡಿ ಮತ್ತೆ ತಾವು ಪ್ರಯಾಣ ಮಾಡಿದ ಕಾಲಕ್ಕೂ ಕೂಡ ಮಠಕ್ಕೆ ಅನೇಕ ಬಹಳ ನಗದನ್ನು ಇಟ್ಟು ಹೋದರು ಅಂತ ಹೀಗೆಲ್ಲ ಅವರು ಹೊಗಳಿ ಮಾತಾಡಿದರು. ಈ ರೀತಿ ಮಠವನ್ನು ಬಹಳ ಮುಂದಕ್ಕೆ ತಂದರು. ಒಂದು ಕಾಲಕ್ಕೆ ವ್ಯಾಸರಾಜ ಮಠ ಅಂತ ಅದು ಬಡಮಠ ಅಂತ ಹೆದರಿತ್ತು. ಯಾವ್ದಾದ್ರು ಮನೆಯಲ್ಲಿ ಬಡಕುರು ಪಾತ್ರಗಳಿದ್ದರೆ ವ್ಯಾಸಾಯ ಮಠ ಅಂತಂದವರು, ಅಂದರೆ ವ್ಯಾಸಾಯ ಮಠ ಅಂದರೆ ಅಷ್ಟು ಬಡಮಠ ಅಂತ. ಆದರೆ ಪಯೋತೀರ್ಥ ಕಾಲಕ್ಕೆ ಅವರೊಂದು ಸಿರಿಮಠ ಆಯಿತು. ತಾವು ಹೇಳಿದ್ದಂತೆಯೇ ವರ್ಷಕ್ಕೆ 2-3 ಸಭೆಗಳನ್ನು ಮಾಡ್ತಾ ಇದ್ದರು. ಆ ಸಭೆಗಳಲ್ಲಿ ವಿದ್ವಾಂಸರನ್ನು ಪೋಷಣೆ ಮಾಡ್ತಾ ಇದ್ದರು. ಎಲ್ಲ ಮಠಗಳ ಬಗ್ಗೆ ಒಂದು ಸಂಯಮ ಬರಬೇಕು ಅನ್ನೋದಕ್ಕೆ ಬಹಳ ಪ್ರಯತ್ನ ಪಟ್ಟರು. ಅವರು ಹೇಳಿಕೊಳ್ತಾ ಇದ್ದರು, ಏನಾದರೂ ಎಲ್ಲ ಮಠಗಳು ಒಂದಾಗೋ ಪಕ್ಷದಲ್ಲಿ ನಮ್ಮ ಕಾಲಕ್ಕಾಗಬೇಕು, ಆಮೇಲೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದರು. ಅದು ಹಾಗೆಯೇ ಆಗಿಬಿಡ್ತು. ವ್ಯಾಸರಾಜ ಮಠದ ಬಗ್ಗೆ ಅತ್ಯಂತ ಒಂದು ಹೆಮ್ಮೆಯ ದೀಕ್ಷೆ, ಎಲ್ಲರೂ ಕೂಡ ತಮ್ಮ ತಮ್ಮ ಮಠದ ಬಗ್ಗೆ ದೀಕ್ಷೆ ಮಾಡಿದ ಅಭಿಮಾನ ಇರುತ್ತೆ. ಆದರೆ ಪಯೋತಿತ್ತು ನಾನು ಕಂಡದ್ದು ಒಳ್ಳೆಯ ಸಾತ್ವಿಕವಾದಂಥ ಅಭಿಮಾನ. ವ್ಯಾಸರಾದರೆ ಹಿರಿಯನ್ನು ಅವರು ನಾಡ್ತಾ ಇತ್ತು. 2 ವಿಷಯ ಜ್ಞಾಪಕ ಬರುತ್ತೆ ನನಗೆ. ಒಂದು, ನೋಡು ನಮ್ಮ ವ್ಯಾಸರಾಮಠದ ಹಿರಿಮೆ ಹೇಗಿದೆ ಅಂತಂದರೆ ಗುರುಗಳೇ ಶಿಷ್ಯರನ್ನು ಹೊಗಳಬೇಕು ಹಾಗಿದೆ. ಶ್ರೀಪಾದರಾದರು ವಿದ್ಯಾ ಗುರುಗಳು ವ್ಯಾಸರಾಜರಿಗೆ, ಅವರು ಶೇಷನೇ ಕೊಂಡಾಡಬೇಕು, ವ್ಯಾಸರಾದರ ಸನ್ಯಾಸದ ಇರವ ಅಂತ ಕೊಂಡಾಡ್ತಾರೆ. ಅವರು ತಮ್ಮ ಗುರುಗಳನ್ನೇ ಹೊಗಳುತ್ತಾರೆ. ಹಾಗೆ ವ್ಯಾಸರಾಜರು ತಮ್ಮ ಶಿಷ್ಯರಾಗಿರತಕ್ಕಂಥ ಪುರಂದರದಾಸರನ್ನು ದಾಸರೆಂದೇ ಪುರಂದರದಾಸರಯ್ಯ ಅಂತ ಹೇಳಿಕೊಂಡು ತಮ್ಮ ಶಿಷ್ಯನ ತಾವು ಕೊಂಡಾಡ್ತಾರೆ. ಸಾಮಾನ್ಯವಾಗಿ ಎಲ್ಲ ಕಡೆಗಳು ಗುರುಗಳು ಶಿಷ್ಯರು ಗುರುಗಳನ್ನು ಕೊಂಡಾಡಿದರೆ ನಮ್ಮ ಮಠದ ಹಿರಿಮೆ ಹೇಗೆ ಅಂದರೆ ಗುರುಗಳೇ ಶಿಷ್ಯರನ್ನು ಕೊಂಡಾಡತಕ್ಕಂಥ ಒಂದು ಮಹಿಮೆ ಅಂತ ಹೇಳ್ತಾ ಇದ್ದರು. ಮತ್ತೊಂದು ಅವರು ಹೇಳ್ತಾ ಇದ್ದ ಮಾತು ಅಂದರೆ, ಸಾಮಾನ್ಯವಾಗಿ ಪೀಠಾಧಿಪತಿಗಳು ಅಂದರೆ ಮತ್ತೊಂದು ಪೀಠಾಧಿಪತಿಗೆ ನಮಸ್ಕಾರ ಮಾಡುವ ಪದ್ಧತಿ ಕಾಣ್ತಾ ಇಲ್ಲ. ಉಡುಪಿ ಕಡೆ ಕಿರಿಯರಿಗೆ ಕಿರಿಯರು ನಮಸ್ಕಾರ ಮಾಡುವ ಒಂದು ಅನುಷ್ಠಾನ ಪದ್ಧತಿ ಬೆಳೆದು ಬಂದಿದೆ. ನಮ್ಮ ಘಟ್ಟದ ಮೇಲೆ ಪೀಠಾಧಿಪತಿಗಳು ಪರಸ್ಪರ ಯಾರಿಗೂ ನಮಸ್ಕಾರ ಮಾಡುವುದು ಕಂಡಿಲ್ಲ. ಆದರೆ ವ್ಯಾಸರಾಜರ ಮಹಿಮೆ ಹೇಗಿದೆ ಅಂತಂದರೆ, ವ್ಯಾಸರಾಜರು ಎಲ್ಲರ ಕಡೆಗೆಲ್ಲೂ ನಮಸ್ಕಾರ ಮಾಡಿಸ್ಕೊಂಡ್ರೆ ವಿದ್ಯಾದೇಶ ತೀರ್ಥರು ತಮ್ಮ ವಾಕ್ಯಾಚಂದ್ರಿಕಾ ಮಂಗಳದಲ್ಲಿ ವ್ಯಾಸರಾಜರಿಗೆ ನಮಸ್ಕಾರ ಮಾಡಿದ್ದಾರೆ. ವಿಜಯೇಂದ್ರ ಸ್ವಾಮಿಗಳು ವ್ಯಾಸರಾಜರಲ್ಲಿ ಅವರೇ ಅವರಲ್ಲಿ ಆಶ್ರಮ ತೆಗೆದುಕೊಂಡಂಥವರು. ಅಂಥವರು ರಾಯರ ಮಠಕ್ಕೆ ಬಂದ ಮೇಲೂ ಕೂಡ ವ್ಯಾಸರಾಜರಿಗೆ ನಮಸ್ಕಾರ ಮಾಡಿದ್ದಾರೆ. ಉತ್ತರಾಯಣ ಮಠದಿಂದ ರಾಯರ ಮಠದಿಂದ ವ್ಯಾಸಾಯ ಮಾಡಿದವರು ನಮಸ್ಕಾರ ಮಾಡೇ ಮಾಡ್ತಾರೆ. ಎಲ್ಲ ಪೀಠಾಧಿಪತಿಗಳನ್ನು ನಮಸ್ಕಾರ ಮಾಡಿಸ್ಕೊಂಡಿದ್ದಾರೆ.
ಪಾದರಾಯಣ ಸ್ವಾಮಿಗಳು ಯದ್ಯಪಿ ತಮ್ಮ ಗ್ರಂಥಗಳೆಲ್ಲರೂ ಎಲ್ಲರೂ ಕೂಡ ವ್ಯಾಸರಾದರೆ ನಮಸ್ಕಾರ ಹೇಳಿದ್ದು ಕಾಣದೇ ಇದ್ದರೂ ಕೂಡ ಪಾದರಾಜರು ವ್ಯಾಸರಾದಲ್ಲೇ ಬಂದು ವ್ಯಾಸತ್ಯಗಳನ್ನು ಓದಿದರು ಎಂಬುದಂತೂ ದಾಖಲು ಆಗಿದೆ. ವಾದರಾಜ ವಿಜಯಿಂದ ಪ್ರಮುಖರಿಗೆ ಆದರೆ ಪಾಠ ಹೇಳುದಲ್ಲಿಪ್ಪನು ಅಂತ ಅಂದ್ಕೊಂಡು ಶ್ರೀಧರ ಬೆಟ್ಟದವರು ವ್ಯಾಸರಾಜ ಕೊಂಡಾಡಿದ್ದಾರೆ. ವಾದರಾಜ ಗುಣರತ್ನಮಾರ ಈ ಗ್ರಂಥದಲ್ಲೂ ಕೂಡ ವಾದರಾಜ ಸ್ವಾಮಿಗಳು ಆ ಕಾಲಕ್ಕೆ ದೊಡ್ಡ ಪಂಡಿತರು ವ್ಯಾಸರಾದರು. ಅವರು ವ್ಯಾಸತ್ಯ ಪಠಗಳಂತ ಹೇಳ್ತಾ ಇದ್ದರು. ಅವರಲ್ಲಿ ಓದುವುದಕ್ಕೆ ಹೋದರು ಅನ್ನುವ ಒಂದು ಉಲ್ಲೇಖ ವಾದರಾಜ ಗುಣರತ್ನಮಾರ ಎಂಬತಕ್ಕಂಥ ವಾದರಾಜರ ನಂತರ ಸ್ವಲ್ಪ ಕಾಲದಲ್ಲಿ ನಿರ್ಮಿತವಾದ ಗ್ರಂಥದ್ದು ಕೂಡ ಕಾಣ್ತಾ ಇದೆ. ಹೀಗೆ ಮತ್ತು ವಾದರಾಜರು ಆನೆ ಬಂತು ಆನೆ ಬಂತ ಅಮ್ಮ ಆನೆ ಬಂತಮ್ಮ ಅಂತ ಒಂದು ಪಟ್ಟದ ಆನೆ ಇದ್ದಾಗೆ ವ್ಯಾಸರಾದರು ಅಂತ ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ. ಹೀಗೆ ಎಲ್ಲರಿಂದಲೂ ಕೊಂಡಾಡಿಸಿಕೊಂಡಂಥ ಒಂದು ಮಹಿಮೆ ವ್ಯಾಸರಾದರು ನಮಸ್ಕಾರ ಮಾಡಿಸಿಕೊಂಡಂಥ ಮಹಿಮೆ. ಇನ್ನೊಂದು ಪುರಂದರದಾಸರೇ ಆಡಿದ ಮಾತು, ಈ ಸುಮ್ಮನೆಗಳಿದ್ದೇನು ಮಾಡಿದರು ವ್ಯಾಸಮುನಿ ಮಧ್ಯಮ ಅಥವಾ ಉದ್ಧರಿಸಿದ ಅಂದರೆ ಆ ಕಾಲದಲ್ಲಿ ಸಾಮಾನ್ಯವಾದತೆಗಳಿರಲಿಲ್ಲ. ಬೇಕಾದ ದೊಡ್ಡ ದೊಡ್ಡ ಮಹಿಮಾ ಅಂತರು ಇದ್ದರು. ಆದರೆ ಈ ವ್ಯಾಸರಾಜರ ಮೂರು ಗ್ರಂಥಗಳು ಚಂದ್ರಿಕಾ ನ್ಯಾಯವಾದ ತರ್ಕತಾಂಡವ ಇವುಗಳಿಂದ ಮಧ್ಯಮತ ನಿಲ್ತು. ಪರಕೆಯರು ಕೂಡ ವರ್ಣನೆ ಮಾಡಬೇಕಾದರೆ ಒಂದು ಕುಂಬಳಕಾಯಿ ಬೆಳೆದು ಹೋಗುವುದಲ್ಲಿತ್ತು ಮಧ್ಯಮತಾದಂಥ ಕುಂಬಳಕಾಯಿ, ಅದಕ್ಕೆ ಮೂರು ಬಂಗಾರದ ಕಟ್ಟು ಹಾಕಿ ಉಳಿಸಿದ್ರು ಅಂತ ಪರಕೆಯರು ಕೂಡ ವ್ಯಾಸರಾಜನ ಹೊಗಳ್ತಾರಪ್ಪ, ಇಂಥ ಮಹಿಮೆ ವ್ಯಾಸರಾಜರದು ಅಂತ ಬಾಯಿ ತುಂಬ ಹೇಳ್ತಾ ಇದ್ದೆ. ನಾನು ಒಮ್ಮೆ ಗುರುಗಳ ಮುಂದೆ ಉಪನ್ಯಾಸ ಮಾಡ್ತಾ ಇದ್ದೆ. ನಾ ಇದೇ ಪದ್ಯವನ್ನು ಸ್ವಲ್ಪ ಮಾರ್ಪಾಡು ಮಾಡಿ ಹೇಳಿದೆ. ಈ ಸುಮನಿಗಳು ಇದ್ದು ಏನು ಮಾಡಿದರು ವ್ಯಾಸರಾಜ ಮದ್ದ ಮಠವನ್ನು ಉದ್ದೇಶಿಸಿದರು. ಮದ್ದ ಮಠ ಹೇಗೆ ಉದ್ದೇಶಿಸಿದ್ರು ಅಂದರೆ ವ್ಯಾಸಾಯ ಮಠವಂತೂ ಅವರಿಂದ ಉದ್ಧಾರ ಆಗಿದ್ದೇ ಇದೆ. ರಾಯರ ಮಠಕ್ಕೆ ತಮ್ಮ ಶಿಷ್ಯರಾದ ವಿಷ್ಣುತೀರ್ಥರನ್ನು ಕೊಟ್ಟು ಅವರೇ ಮುಂದೆ ವಿಜಯೇಂದ್ರ ಸ್ವಾಮಿಗಳು ಅಂತ ಪ್ರಸಿದ್ಧರಾಗಿ ಆ ವ್ಯಾಸರಾಜರಿಂದ ರಾಯರ ಮಠವೂ ಉದ್ಧಾರ ಆದಂತೆ ಆಯಿತು. ವಿದ್ಯಾಧೀಶ ಸ್ವಾಮಿಗಳು ವ್ಯಾಸರಾಜರ ಅನುಗ್ರಹದಿಂದ ಹುಟ್ಟಿದಂಥವರು ಆನಂದ ಭಟ್ಟಾರಕ್ಕೆ ಅಂತ ಪ್ರತೀತಿ ಇದೆ. ಹೀಗಾಗಿ ವ್ಯಾಸರಾಜರ ಅನುಗ್ರಹದಿಂದ ಹುಟ್ಟಿದಂಥ ವಿದ್ಯಾಧೀಶ ಸ್ವಾಮಿಗಳು ಆ ಉತ್ತರಾಯ ಮಠದನ್ನು ಉದ್ಧಾರ ಮಾಡಿದರು. ವ್ಯಾಸರಾಜರಲ್ಲಿ ಅಧ್ಯಯನ ಮಾಡಿರತಕ್ಕಂಥ ವಾದರಾಯಣ ಸ್ವಾಮಿಗಳು ಉಡುಪಿ ಮಠಗಳನ್ನು ಉದ್ಧಾರ ಮಾಡಿದರು. ಹೀಗೆ ವ್ಯಾಸರಾದರು ಎಲ್ಲ ಮಠಗಳನ್ನು ಉದ್ಧಾರ ಮಾಡಿದರು ಅಂತ ನಾನು ಹೇಳಿದಾಗ ತುಂಬ ಸಂತೋಷಪಟ್ಟರು. ಹೌದು ಹೌದಪ್ಪ, ಅದು ಪುರಂದ್ರಾಸ ಮಾಡಿದ್ದು ಮಠ ಉದ್ಧರಿಸಿದ ಅಂತಿದ್ದು ವ್ಯಾಸರ ಮಠದ ಅಭಿಮಾನಿಗಳು ಮಠವನ್ನು ಉದ್ಧರಿಸಿದ ಅಂತ ತಿದ್ದುಕೊಳ್ತಾರೆ ಅಂತ ಹೇಳಿದರು. ಅಂತೂ ವ್ಯಾಸರ ಮಠದ ಬಗ್ಗೆ ತುಂಬ ಪೂರ್ಣವಾಗಿರತಕ್ಕಂಥ ಒಂದು ಅಭಿಮಾನ. ಮಂತಸಿದ್ಧಿ ಇದ್ದಂಥ ಒಬ್ಬ ಯತಿಗಳು ವಿದ್ಯಾಪಯಿದ್ದರು. ತಮಿಳುನಾಡಿನ ಕಡೆಗೆ ಅವರು ಹೋದರೆ ಮಂತಸ್ವಾಮಿ ಬಂದಿದ್ದಾರೆ ಮಂತಸ್ವಾಮಿಗಳು ಬಂದಿದ್ದಾರೆ ಅಂತ ಹೇಳೋರು. ಅವರ ಮಂತಸಿದ್ಧಿ ವಾಕ್ಸಿದ್ಧಿ ಹೇಗಿತ್ತು ಅಂದರೆ ಅವರು ತಮಿಳುನಾಡಿಗೆ ಪ್ರಯಾಣ ಮಾಡಿದಾಗ ಜನರಿಗೆ ಕ್ಯೂ ಆಗಿಬಿಡೋದು, ನಮಗೆ ಇಂಥ ತೊಂದರೆ ಆಗಿದೆ ಇಂಥ ಅನುಕೂಲ ಆಗಬೇಕಾಗಿದೆ ಮಂತಸ್ಕೊಡಿ. ಅವರು ಒಂದು ತೆಂಗಿನಕಾಯಿ ಹಿಡಿಯಿಕೊಂಡು ದೇವರಿಂದ ಧ್ಯಾನ ಮಾಡಿ ಮಂತ ಮಾಡಿ ಕೊಟ್ಟರು ಅಂತಂದರೆ ಆ ಕೆಲಸ ಸಿದ್ಧಿಯಾಗಿಬಿಡುತ್ತೆ. ಹೀಗೆ ಮಂತ್ರಸಿದ್ಧಿ ಮಾತ್ರವಲ್ಲ ವಾಕ್ಸಿದ್ಧಿ. ಒಂದು ಎರಡು ವಿಚಾರ ಹೇಳ್ತೇನೆ ಆ ಬಗ್ಗೆ. ಒಮ್ಮೆ ಒಂದು ಉಪನಯನ ಸಂದರ್ಭ, ಆ ಉಪನಯನಕ್ಕೋಸ್ಕರವಾಗಿ
ಗುರುಗಳನ್ನು ಬರಮಾಡಿದ್ದಾರೆ. ಆ ಒಟುವಿನ ತಂದೆ ಇಲ್ಲ ಅಲ್ಲಿ. ಆ ಒಟುವಿನ ತಂದೆ ದೇಶಾಂತರ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಗುರುಗಳು ಆ ತಂದೆಯೇ ಬರಬೇಕು. ತಂದೆಯೇ ಗಾಯಿದಂಥ ಉಪದೇಶ ಮಾಡಿದೆ ಅಂದ್ಬಿಟ್ರು. ಆ ಬಂಧುಗಳು ಹೇಳಿದ್ರು, ಇಲ್ಲ ಆ ತಂದೆ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ, ಎಲ್ಲೋ ಸಂಚಾರ ಹೊಟ್ಟೋಗ್ಬಿಟ್ಟೆ ಗೊತ್ತಿಲ್ಲ. ಯಾರು ದೊಡ್ಡಪ್ಪ ಚಿಕ್ಕಪ್ಪನೋ ಯಾರಿದ್ದಾರೋ ಅವರು ಅಂತ ಉಪದೇಶ ಮಾಡ್ತಾರೆ. ನೀವು ಗುರು ಉಪದೇಶ ಮಾಡ್ರಿ. ಇಲ್ಲಪ್ಪ ಆ ತಂದೆನೇ ಬರಬೇಕು, ಅವನೇ ಬಂತು ಉಪದೇಶ ಬರ್ತಾನೆ ತಂದೆ. ಆ ತಂದೆ ಬಂದು ಮಂತ್ರೋಪದೇಶ ಮಾಡಿದ ಮೇಲೆ ಆಮೇಲೆ ನಾವು ಸ್ನಾನ ಮಾಡಿ ದೇವ ಪೂಜೆ ಮಾಡ್ತೇವೆ ಅಂತ. ದೇವ ಪೂಜೆ ಇಲ್ಲ, ಆ ಕಡೆ ಉಪನಯನವೂ ಇಲ್ಲ. ಉಪನಯನ ಮುಹೂರ್ತವೂ ಮುಂದಾಯಿತು, ಮಧ್ಯಾಹ್ನ 3 ಗಂಟೆ ಆಗೋಯ್ತು. ಸ್ವಾಮಿ ಎಲ್ಲಿದಾನೋ ಗೊತ್ತಿಲ್ಲ, ಆತ ಪೂಜೆ ಹೇಳಿ ಅಪ್ಪಣೆ ಕೊಡಿ ನಾವು ಮುಂದುವರಿಸ್ತೀವಿ ಅಂದರೆ ಇಲ್ಲ ಬಂದೇ ಬರ್ತೇವೆ. ಅದರಂತೆ ಆ ಮನುಷ್ಯ 4 ಗಂಟೆಗೆ ಬಂದ. ಎಲ್ಲಿದ್ದೋ ಗೊತ್ತಿಲ್ಲ, ಹೇಗೆ ಬಂದೋ ಗೊತ್ತಿಲ್ಲ. 4 ಗಂಟೆಗೆ ಆ ತಂದೆ ಬಂದ. ಅವನು ಆ ಕಡೆ ಉಪನಯನ ಮುಂದುವರಿಯಿತು. ಆಮೇಲೆ ಗುರುಗಳು ಸ್ನಾನ ಮಾಡಿ ಪೂಜೆ ಮಾಡಿ ಸೂರ್ಯದ ಹಸ್ತ ಒಳಗೆ ಎಲ್ಲ ಭಿಕ್ಷೆ ತಗೊಂಡ್ರು. ಈ ಥರ ಒಂದು ವಾಕ್ಸಿದ್ದಿ, ತಂದೆ ಎಲ್ಲಿದ್ದೇ ಗೊತ್ತಿ ಎಲ್ಲಿದ್ದಂತೇ ಗೊತ್ತಿಲ್ಲ, ಅವ್ನು ಬರ್ತಾನೆ ಉದ್ದೇಶ ಮಾಡ್ತಾನೆ ಅಂದಕ್ಕೆ ಹಾಗೆ ನಡೆದುಬಿಡ್ತು. ಇನ್ನೊಂದು ಇದು ಆಶ್ಚರ್ಯಕರವಾದಂಥ ಘಟನೆ. ಪಯೋತೀರ್ಥರು ಪ್ರಯಾಣ ಮಾಡಿ 10-11 ದಿವಸ ಆಗಿತ್ತು. 12ನೇ ದಿವಸ ವಿಶೇಷವಾದ ಆರಾಧನೆ ಕಾರ್ಯಕ್ರಮ ತಿರುಮಕೂಡಲ್ಲಿ ನಡೀತಾ ಇತ್ತು. ಅವತ್ತು ಆತ್ಮಕೋರ ಆನಂದಿತಾಚಾರ್ಯರು ತಾವೇ ಸ್ವಂತ ಹೇಳಿದ ಮಾತು ಇತ್ತು. ಒಮ್ಮೆ ಅವರು ಬಂದಿದ್ದಾರೆ ತಿರುಮಕೂಡಲ್ಲಿ ಏನೋ ಒಂದು ಆರಾಧನೆ ಸಂದರ್ಭದಲ್ಲಿ ಹಿಂದೆ ಪಯೋತೀರ್ಥರಿದ್ದ ಕಾರ್ಯ ಟೆಲಿಗ್ರಾಮ್ ನಿಂತು, ನಿಮ್ಮ ತಮ್ಮ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಪ್ರಾಣ ಬಿಟ್ಟ. ಆಗ ಆತ್ಮಗುರು ಆನಂದಿತಾಚಾರ್ಯ ಸ್ವಾಮಿ ಹೀಗೆ ಒಂದು ದುರಂತ ನಡೆದಿದೆ, ನಾ ಅಪ್ಪಣೆ ಕೊಡಿ ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಅಂತ ಹೇಳಿದರು. ಪಯೋತೀರ್ಥರು ಹೇಳಿದ್ರಂತೆ, ಅವಳ ಅವನು ಸತ್ತಿಲ್ಲ ಕಣ, ನೀ ಹೋಗು ಬದುಕಿದ, ನೀ ಹೋಗು ಅಪ್ಪಣೆ ಕೊಟ್ಟಿನ ಹೋಗು, ಅವ್ನು ಸತ್ತಿಲ್ಲ ಬದುಕಿ ಅಂದ್ಬಿಟ್ರು. ಆನಂದಿತಾಚಾರ್ಯರು ತಮ್ಮ ಸ್ಥಳಕ್ಕೆ ಹೋದರೆ ತಮ್ಮ ಬದುಕಿನ ಸತ್ತಿಲ್ಲ, ಸತ್ತ ಅಂತ ಲೈಬ್ರೆ ಬಂದಿದೆ ಹೆದರ್ಕೊಂಡು ಓಡೋಗಿದ್ದಾರೆ, ಆದರೆ ಅವನು ಬದುಕಿದ್ದಾನೆ. ಇಂಥ ಒಂದು ವಿಚಿತ್ರವಾದ ಘಟನೆ ನಡೀತು, ನನ್ನ ಅನುಭವ ಬಂತು ಅಂತ ಆತ್ಮಗುರು ಆನಂದಿತಾಚಾರ್ಯರು ಆ ಪ್ರಥಮ ಆರಾಧನೆಯ ಸಂದರ್ಭದಲ್ಲಿ ಅವರು ಹೇಳಿದ ಮಾತು ನನಗೆ ಇನ್ನೂ ಕೂಡ ಚೆನ್ನಾಗಿ ಕಿವಿಯಲ್ಲಿದೆ. ಇಂಥ ಒಂದು ಮಂತ್ರಸಿದ್ಧಿ ಇದ್ದಂಥ ವಾಕ್ಸಿದ್ದಂಥ ಸ್ವಾಮಿಗಳವರು ನನಗೆ ತಿಳಿದದ್ದು ಕಮ್ಮಿ. ಆ ತಿಳಿದದ್ದರಲ್ಲಿ ನನಗೆ ಹೇಳುವಾಗ ಎಷ್ಟು ನೆನಪು ಬಂತೋ ಏನಾಯಿತೋ ಅಷ್ಟು ನಾನು ಬುಭುಸ್ಸುಗಳ ಅಭಿಮಾನಿಗಳ ಒಂದು ಅಭಿಪ್ರಾಯಕ್ಕೆ ಒಂದು ಅವರ ಮನಸ್ಸಿಗೆ ತಿಳಿಯಲಿ ಅನ್ನೋಸ್ಕರವಾಗಿ ತಿಳಿಸಿದ್ದೇನೆ. ಮಹಾತ್ಮರ ಸಂಘ ಬೇಕು. ಪ್ರಹ್ಲಾದಾದರೂ ಹೇಳಬೇಕಾದ್ರೆ ವಿನಾ ಮಹತ್ಪಾದ ರಜೋಭಿಷೇಕ ಅಂತ. ನಾವು ಎಷ್ಟೇ ಓದಲಿ ಬರೆಯಲಿ, ಏನು ಯಜ್ಞದಾನ ತಪಸ್ಸು ಏನೇನು ಮಾಡಿದರು, ಎಷ್ಟು ಶಾಸ್ತ್ರ ಶ್ರವಣ ಮಾಡಿದರು, ವೇದಾಧ್ಯಯನ ಮಾಡಿದರೂ ಕೂಡ ದೊಡ್ಡವರ ಪಾದೂಳಿಯಲ್ಲಿ ಸ್ನಾನ ಮಾಡದೆ ಉದ್ಧಾರ ಆಗುವುದಿಲ್ಲ, ದೇವರ ಅನುಗ್ರಹ ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆ ರಘುಗಣ ಮಹಾರಾಜನು ಕೂಡ ಭರತ ಜಡಭರತನಿಂದ ಉಪದೇಶ ಪಡೆದು ಅವನ ಕಣ್ಣು ತೆರೆದಾಗ ರಘುಗಣ ಮಹಾರಾಜನು ಹೇಳಿಕೊಂಡು ಮಾತಾಡಿದ್ದೇನೆ, ಸ್ವಾಮಿ ನಿಮ್ಮಂಥ ದೊಡ್ಡವರ ಸಂಘ ಬೇಕು. ಆ ಮಹಾತ್ಮರ ಸಂಘದಿಂದ ಒಂದು ಮುಹೂರ್ತ ಮಾತ್ರ ಮಹಾತ್ಮರ ಸಂಘ, ನಾನು ಹೆಚ್ಚು ಕಾಲ ನಿಮ್ಮ ಜೊತೆ ಇದ್ದಿಲ್ಲ
ಒಂದು ಮುಹೂರ್ತ ಮಾತ್ರ ಮಹಾತ್ಮ ಸಂಘದಿಂದ ಎಲ್ಲ ದುಸ್ತರ್ಕಕ್ಕೆ ಮೂಲವಾಗಿರೋದು ನನ್ನ ಅವಿವೇಕ ಹೋಯಿತು ಅಂತ ರಘುಗಣ ಮಹಾಜ ಹೇಳ್ಕೊಂಡಿದ್ದಾನೆ. ಹೀಗೆ ಆ ಮಹಾತ್ಮರ ಸಂಘ, ಮಹಾತ್ಮರ ಸೇವೆ, ಮಹಾತ್ಮರ ದರ್ಶನ ಇವೆಲ್ಲವೂ ಅವಶ್ಯ ಕರ್ತವ್ಯ ಎಂಬುದಾಗಿ ವಿಷ್ಣು ತೀರ್ಥಾಚಾರ್ಯರು ತಮ್ಮ ಸಾರೋದ್ಧಾರದಂತೆ ತಿಳಿಸಿದ್ದಾರೆ. ಇಂಥ ಮಹಾತ್ಮರ ಸಂಘ ನಮಗಿತ್ತು, ಮಹಾತ್ಮರನ್ನು ನೋಡ್ತಾ ಇದ್ವಿ ಕಲಾವಿದೆ. ಅಂಥ ಮಹಾತ್ಮರ ದರ್ಶನ ನನಗೆ ತಪ್ಪಿತಲ್ಲ ಅನ್ನುವ ಒಂದು ಉದ್ಗಾರ ಮಾತನ್ನು ಆಡ್ತಾ ನಮ್ಮ ಎರಡು ಮಾತನ್ನು ಮುಗಿಸ್ತೇವೆ. ಶ್ರೀಕೃಷ್ಣ ಅರ್ಪಣೆ.